ಚಲೋ ವಿಕ್ರಮ್ ಹಾಸ್ಪಿಟಲ್ ರೆಫರ್ ಮಾಡಿದ್ರೆ ತಪ್ಪಾಯ್ತು ಅಂತ ಅನ್ಸ್ಬಿಡುತ್ತೆ ಅಣ್ಣ. ಯಾಕಂದ್ರೆ ಪಕ್ಕದಲ್ಲಿ 5 ನಿಮಿಷ 10 ನಿಮಿಷಕ್ಕೆ ರಮಯ್ಯ ಇತ್ತು, ಬೇರೆ ಬೇರೆ ಇತ್ತು. ಯಾವ ಸ್ಪರ್ ಆಫ್ ಮೂಮೆಂಟ್ಲಿ ಪಾಪ ಅವ್ರಿಗೂ ಏನು ಅನ್ಸಿಲ್ಲ, ಏನು ಇದ್ರಲ್ಲಿ ಏನು ಹೇಳಕ್ಕಾಗಲ್ಲಮ್ಮ. ಸ್ವಲ್ಪ ಏನಂತೀವಿ ವಿಧಿ, ಸ್ವಲ್ಪ ಒಂದು 10 ನಿಮಿಷ ಟೈಮ್ ಕೊಡ್ಬೇಕಾಗಿತ್ತು. ಎಲ್ರಿಗೂ ಅವಕಾಶ ಕೊಡ್ತೇನೆ, ಯಾಕೆ ನನ್ನ ತಮ್ಮನ ಕೊಡ್ಲಿಲ್ಲ, ಇಲ್ಲ ಅವನು ಕೊಡ್ಲಿಲ್ಲ ಅಂತ ಅಂತ ಒಳ್ಳೆ ವ್ಯಕ್ತಿ ಕೊಡ್ಲಿಲ್ಲ ಅನ್ನೋದೇ ನಮ್ಗೆ ಸ್ವಲ್ಪ ಕಾಡ್ತಾ ಇರುತ್ತೆ. ಚಲೋ ವಿಕ್ರಮ್ ಹಾಸ್ಪಿಟಲ್ ರೆಫರ್ ಮಾಡಿದ್ರೆ ತಪ್ಪಾಯ್ತು ಅಂತ ಅನ್ಸ್ಬಿಡುತ್ತೆ ಅಣ್ಣ. ಯಾಕಂದ್ರೆ ಪಕ್ಕದಲ್ಲಿ 5 ನಿಮಿಷ 10 ನಿಮಿಷಕ್ಕೆ ರಮಯ್ಯ ಇತ್ತು, ಬೇರೆ ಬೇರೆ ಇತ್ತು. ಯಾವ ಸ್ಪರ್ ಆಫ್ ಮೂಮೆಂಟ್ಲಿ ಪಾಪ ಅವ್ರಿಗೂ ಏನು ಅನ್ಸಿಲ್ಲ, ಏನು ಇದ್ರಲ್ಲಿ ಏನು ಹೇಳಕ್ಕಾಗಲ್ಲಮ್ಮ. ಸ್ವಲ್ಪ ಏನಂತೀವಿ ವಿಧಿ, ಸ್ವಲ್ಪ ಒಂದು 10 ನಿಮಿಷ ಟೈಮ್ ಕೊಡ್ಬೇಕಾಗಿತ್ತು. ಎಲ್ರಿಗೂ ಅವಕಾಶ ಕೊಡ್ತೇನೆ, ಯಾಕೆ ನನ್ನ ತಮ್ಮನ ಕೊಡ್ಲಿಲ್ಲ, ಇಲ್ಲ ಅವನು ಕೊಡ್ಲಿಲ್ಲ ಅಂತ ಅಂತ ಒಳ್ಳೆ ವ್ಯಕ್ತಿ ಕೊಡ್ಲಿಲ್ಲ ಅನ್ನೋದೇ ನಮ್ಗೆ ಸ್ವಲ್ಪ ಕಾಡ್ತಾ ಇರುತ್ತೆ. ಚಲೋ ವಿಕ್ರಮ್ ಹಾಸ್ಪಿಟಲ್ ರೆಫರ್ ಮಾಡಿದ್ರೆ ತಪ್ಪಾಯ್ತು ಅಂತ ಅನ್ಸ್ಬಿಡುತ್ತೆ ಅಣ್ಣ. ಯಾಕಂದ್ರೆ ಪಕ್ಕದಲ್ಲಿ 5 ನಿಮಿಷ 10 ನಿಮಿಷಕ್ಕೆ ರಮಯ್ಯ ಇತ್ತು, ಬೇರೆ ಬೇರೆ ಇತ್ತು. ಯಾವ ಸ್ಪರ್ ಆಫ್ ಮೂಮೆಂಟ್ಲಿ ಪಾಪ ಅವ್ರಿಗೂ ಏನು ಅನ್ಸಿಲ್ಲ, ಏನು ಇದ್ರಲ್ಲಿ ಏನು ಹೇಳಕ್ಕಾಗಲ್ಲಮ್ಮ. ಸ್ವಲ್ಪ ಏನಂತೀವಿ ವಿಧಿ, ಸ್ವಲ್ಪ ಒಂದು 10 ನಿಮಿಷ ಟೈಮ್ ಕೊಡ್ಬೇಕಾಗಿತ್ತು. ಎಲ್ರಿಗೂ ಅವಕಾಶ ಕೊಡ್ತೇನೆ, ಯಾಕೆ ನನ್ನ ತಮ್ಮನ ಕೊಡ್ಲಿಲ್ಲ, ಇಲ್ಲ ಅವನು ಕೊಡ್ಲಿಲ್ಲ ಅಂತ ಅಂತ ಒಳ್ಳೆ ವ್ಯಕ್ತಿ ಕೊಡ್ಲಿಲ್ಲ ಅನ್ನೋದೇ ನಮ್ಗೆ ಸ್ವಲ್ಪ ಕಾಡ್ತಾ ಇರುತ್ತೆ.